ದೇವರು ನಮಗೆ ದೇಹ ಕೊಟ್ಟದ್ದು ಒಂದು ಜನ್ಮಕ್ಕೆ ಉಪಯೋಗಕ್ಕೆ ಬರ್ತದೆ. ಉಣ್ಣುವುದಕ್ಕೆ ತಿನ್ನುವುದಕ್ಕೆ ಕೊಟ್ಟದ್ದು ಅದು ಈ ದೇಹದ ಅಸ್ತಿತ್ವ ಇರುವವರೆಗೆ ಮಾತ್ರ ನಾವು ತಿಂದದ್ದು ಉಂಡದ್ದು ನಮಗೆ ದಕ್ತದೆ. ನಮ್ಮ ಎಲ್ಲ ಸಂಪತ್ತು ಐಶ್ವರ್ಯ ಅದು ಈ ಒಂದು ಜನ್ಮಕ್ಕೆ ಸಾಕಾಗ್ತದೆ, ಸರಿಯಾಗಿ ಉಳಿಸಿಕೊಂಡ್ರೆ. ಇಲ್ಲದೇ ಇದ್ದರೆ ಕೆಲವೇ ದಿನಗಳಲ್ಲೇನೆ ಅದನ್ನು ನಾವು ಹಾಳು ಮಾಡಿಕೊಂಡು ದರಿದ್ರರಾಗಬಹುದು. ಸಂಪತ್ತು ಶಾಶ್ವತ ಅಲ್ಲ, ದೇಹ ಶಾಶ್ವತ ಅಲ್ಲ. ದೇಹಕ್ಕಾಗಿ ಉಪಯೋಗ ಬೀಳುವ ಉಣ್ಣುವ ತಿನ್ನುವ ಯಾವ ವಸ್ತುಗಳು ನಮಗೆ ಶಾಶ್ವತ ಅಲ್ಲ. ಹಾಗಾದರೆ ಜನ್ಮ ಜನ್ಮಾಂತರಕ್ಕೂ ನಮ್ಮ ಜೊತೆಗೆ ಬರುವ ತತ್ವಜ್ಞಾನ, ಬ್ರಹ್ಮಜ್ಞಾನ, ಅದು ನಿಜವಾಗಿ ಶಾಶ್ವತವಾದಂತಹ ವಸ್ತು ದೇವರು ನಮಗೆ ನೀಡಿದ್ದು.